ಮೂವತ್ತನೇ ಗೇಟ್ ನ ಚೈನ್ ಲಿಂಕ್ ಕಟ್ ಆಗಿದೆ. ಸುಮಾರು 35,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಬೇಕಾಗಿದೆ. ಡ್ಯಾಮ್ ನ 20 ಅಡಿ ನೀರು ಖಾಲಿ ಆದ್ಮೇಲೆ ರಿಪೇರಿ ಕೆಲಸ ಆರಂಭ ಆಗುತ್ತೆ. ಈಗಾಗಲೇ ಸುಮಾರು 35,000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದ್ದು, ಡ್ಯಾಮ್ ನ 20 ಅಡಿ ನೀರನ್ನ ಖಾಲಿ ಮಾಡಬೇಕಾಗತ್ತೆ. ಬೆಂಗಳೂರು ಹೈದರಾಬಾದ್ ನಿಂದ ಎಕ್ಸ್ಪರ್ಟ್ ಬರಬೇಕು. 4 ದಿನಗಳ ಕಾಲ ಸುಮ್ಮನೆ ವೇಸ್ಟ್ ಆಗಲಿದೆ 20 ಅಡಿ ನೀರು. ತುಂಗಾಭದ್ರಾ ನದಿ ಪಾತ್ರದ ಜನರಿಗೆ ಈ ಮೂಲಕ ಟೆನ್ಷನ್. ಈಗಾಗಲೇ ನಿನ್ನೆ 10 ಗಂಟೆಯ ವೇಳೆಗೆ ಈ ಒಂದು ಗೇಟ್ ನ ಚೈನ್ ಲಿಂಕ್ ಕಟ್ ಆಗಿರುವುದು. ಅಲ್ಲಿಗೆ ಸ್ಥಳಕ್ಕೆ ಡ್ಯಾಮ್ಗೆ ಶಾಸಕ ಹೆಟ್ನಾಳ್, ಸಚಿವ ತಂಗಡಗಿ ಭೇಟಿ ಕೊಟ್ಟಿದ್ದಾರೆ. ಎಂಜಿನಿಯರ್ಸ್ಗೆ ಶಾಸಕರು ಸಚಿವರು ಕ್ಲಾಸ್ ಕೂಡ ತೆಗೆದುಕೊಳ್ಳಲೇಬೇಕು, ಯಾಕಂದ್ರೆ ಅಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವುದು. ಇಲ್ಲಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ಗೂ ಕೂಡ ಇದರ ಬಗ್ಗೆ ವರದಿಯನ್ನ ನೀಡಲಾಗಿದೆ. 19ನೇ ಗೇಟ್ ನ ಚೈನ್ ಲಿಂಕ್ ಕಟ್ ಆಗಿರುವ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಅಲ್ಲಿ ಈಗಾಗಲೇ ಆ ಒಂದು ಗೇಟ್ಗಳು ಇದೆಯಲ್ಲ, ಆ ಗೇಟ್ನಲ್ಲಿ ಈಗಾಗಲೇ 30 ಗೇಟ್ಗಳಿದೆ. 30 ಗೇಟ್ಗಳಲ್ಲಿ 19ನೇ ಗೇಟೆ ಅಲ್ಲಿ ಚೈನ್ ಲಿಂಕೆ ಕಟ್ ಆಗಿದೆ. ರಭಸವಾಗಿ ನೀರು ಹರಿದು ಹೋಗ್ತಾ ಇರುವ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಈಗಾಗಲೇ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಒಂದ್ ಕಡೆ. ಈಗಾಗಲೇ ಈ ಸಲ ರೈತರಾಗಿರ್ಬೋದು, ಜನ ಅಂದ್ಕೊಂಡಿದ್ರು ಈ ಸಲ ನಮ್ಗೆ ಕುಡಿಯೋ ನೀರಿಗೆ ತತ್ವಾರ ಇಲ್ಲ, ನಮ್ಮ ಬೆಳೆಗಳಿಗೆ ತತ್ವಾರ ಇಲ್ಲ, ಯಾವುದೇ ರೀತಿಯಲ್ಲೂ ಸಮಸ್ಯೆ ಆಗೋದಿಲ್ಲ, ಒಳ್ಳೆ ಮಳೆ ಬಂದಿದೆ, ನೀರು ತುಂಬಿಕೊಳ್ತಾ ಇದೆ, ಈಗಾಗಲೇ ಜಲಾಶಯ ಭರ್ತಿ ಆಗಿದೆ ಅನ್ನುವಂತಹ ವಿಶ್ವಾಸದಲ್ಲಿದ್ರು. ಆದ್ರೆ ಅಧಿಕಾರಿಗಳು ಮಾಡಿದಂತಹ ಎಡವಟ್ಟ ಆಗಿರ್ಬೋದು, ಅಂದ್ರೆ ನಿರ್ಲಕ್ಷ್ಯ ಆಗಿರ್ಬೋದು, ಅದರ ಕಡೆ ಗಮನ ಕೊಡದೇ ಇರುವಂತದ್ದು, ಮೇಂಟೆನೆನ್ಸ್ ಮಾಡದೇ ಇರುವಂತದ್ದು ಈಗ ಇಂತಹ ಒಂದು ಪರಿಸ್ಥಿತಿಗೆ ತಂದೊಡ್ಡಿದೆ. ಆಲ್ಮೋಸ್ಟ್ 35,000 ಕ್ಯೂಸೆಕ್ ನೀರು ಈಗಾಗಲೇ ಹರಿದು ಹೋಗಿದೆ, ವೇಸ್ಟ್ ಆಗಿದೆ. ಇನ್ನೂ ಕೂಡ ಅಂದ್ರೆ ಒಟ್ಟಾರೆಗೆ 65 TMC ನೀರು ಅಲ್ಲಿ ಖಾಲಿ ಮಾಡಬೇಕು. ಅಂದ್ರೆ ಎಷ್ಟೇಳಿ, ಅರ್ಧಕ್ಕರ್ಧ ನೀರು ಅಲ್ಲಿ ವೇಸ್ಟ್ ಮಾಡಬೇಕಾದಂತಹ ಪರಿಸ್ಥಿತಿ, ಖಾಲಿ ಮಾಡಬೇಕಾದಂತಹ ಪರಿಸ್ಥಿತಿ. 20 ಅಡಿ ಆಳ ಅಲ್ಲಿ ನೀರು ಹೋಗುವವರೆಗೂ, ಅಂದ್ರೆ ಅಲ್ಲಿ ನೀರು ಖಾಲಿ ಆಗುವವರೆಗೂ ಅಲ್ಲಿ ಏನಾಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಅಂತ ಹೇಳಿ ಈಗಾಗಲೇ ಸಚಿವರಾಗಿರುವ ಶಿವರಾಜ ತಂಗಡಗಿಯವರು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಅಧಿಕಾರಿಗಳನ್ನ, ಎಂಜಿನಿಯರ್ಸ್ ಅನ್ನ ಅಲ್ಲಿಗೆ ಕರೆತಂದು ಏನ್ ಆಗಿದೆ ಅನ್ನೋದನ್ನ ಪರಿಶೀಲನೆ ನಡೆಸಬೇಕಾಗಿದೆ. ನಮ್ಮಲ್ಲೇ ಚೀಫ್ ಎಂಜಿನಿಯರು ಮತ್ತು ಬೇರೆ ಬೇರೆ ಅಧಿಕಾರಿಗಳ ಜೊತೆಗೂ ಮಾತಾಡಿದೆ ನಾನು. ಈಗಾಗಲೇ ಸೆಕ್ರೆಟ್ರಿ, MDಗಳಿಗೆ ಮತ್ತು ಸಂಬಂಧಪಟ್ಟಂಥ ಯಾರು ಅದಕ್ಕೆ ಎಕ್ಸ್ಪರ್ಟ್ ಅದಾರ ಅವ್ರನ್ನೆಲ್ಲರನ್ನೂ ಕರೆಸಿ ಈಗ ಒಂದು ರೌಂಡ್ ಮಾತಾಡಿದ್ದಾರೆ. ನೀರು ಕನಿಷ್ಠ 60-65 TMC ನೀರು ಖಾಲಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಭಾಳ ದೊಡ್ಡ ಫೋರ್ಸ್ನೊಳಗೆ ಹೋಗ್ತಾ ಇದೆ ನೀರು. ಆ ಫೋರ್ಸ್ನಾಗ ಹೋಗ್ಬೇಕು ಅಂತಂದರೆ ಆ ಇದಕ್ಕೆ ಆ ಗೇಜ್ ಕೆಳಗೆ ಇಳಲೇಬೇಕು. ಕನಿಷ್ಠ ಎಷ್ಟು, 20 ಫೀಟ್ವರೆಗೂ ನೀರು ಖಾಲಿ ಆದರೆ ಮಾತ್ರ ಆ ಗೇಟ್ ಏನಾಗಿದೆ ಅಂತ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಅದು ಗೇಟ್ ಪೂರ್ಣ ಪ್ರಮಾಣದ ಆ ಏನು ಕೊಂಡಿ ಇದೆ ಚೈನ್, ಆ ಕಡೆ ಈ ಕಡೆ ಏನು ಚೈನ್ ಲಿಂಕ್ ಇದೆ, ಒಂದು ಕಡೆ ಚೈನ್ ಲಿಂಕ್ ಪೂರ ಬಿಚ್ಚಿಬಿಟ್ಟೈತಿ, ಕಟ್ಟಾಗಿಬಿಟ್ಟೈತೆ ಚೈನ್ ಲಿಂಕ್ ಕಟ್ಟಾಗಿ ಪೂರ್ಣ ಗೇಟು. ಅದು ಎಲ್ಲೈತಿ ಗೇಟ್ ಅಂತ ನಮ್ಗೆ ಅದು ಗೊತ್ತಾಗ್ತಾಯಿಲ್ಲ. ಆ ನೀರು ಡೌನ್ ಹೋದ್ಮೇಲೆ ಪೂರ ಕೆಳಗಿಳಿದ್ಮೇಲೆ 20 ಫೀಟ್ ಕೆಳಗಿಳಿದ್ಮೇಲೆ ಗೊತ್ತಾಗುತ್ತೆ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ತುಂಗಭದ್ರಾ ಅಣೆಕಟ್ಟಿನಲ್ಲಿ ಇವತ್ತು ಗೇಟ್ ನಂಬರ್ 19ರಲ್ಲಿ ಚೈನ್ ಲಿಂಕ್ ಕಟ್ ಆಗೋದ್ರ ಮುಖಾಂತರ 31 ಗೇಟ್ನಲ್ಲಿ ಸುಮಾರು 31,000 ಕ್ಯೂಸೆಕ್ಸ್ ಹೆಚ್ಚು ನೀರು ಹೊರಹರಿವು ಒತ್ತಡ ಹೆಚ್ಚಾಗಿದೆ. ಇವತ್ತು ಅಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕ್ರಮ ವಹಿಸ್ತಾ ಇದ್ದಾರೆ. ಬೇರೆ ಪಕ್ಕದ ಗೇಟ್ಗಳನ್ನು ಕೂಡ ಎತ್ತೋದ್ರ ಮುಖಾಂತರ ಈ ಒಳಹರಿವಿನ ಒತ್ತಡವನ್ನು ನಿಯಂತ್ರಿಸಲಿಕ್ಕೆ, ಹೊರಹರಿವು ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಅಧಿಕಾರಿಗಳು ಮಾಡಿದ್ದಾರೆ. ಬಹುಶಃ ಮುಂದಿನ, ಯಾಕಂದರೆ ಹೊರಹರಿವು ಹೆಚ್ಚು ಮಾಡಿದ್ದಾರೆ, ಸುಮಾರು 70,000-80,000 ಕ್ಯೂಸೆಕ್ಸ್ ಈಗ ಗೇಟ್ ಎತ್ತೋದ್ರ ಮುಖಾಂತರ ಮಾಡ್ತಾ ಇದ್ದಾರೆ. ಸುಮಾರು 2 ಲಕ್ಷ ಇವತ್ತು ಕ್ಯೂಸೆಕ್ಸ್ ಎತ್ತಿದಾಗೂ ಕೂಡ 60 TMC ನೀರು ಇವತ್ತು ಹೆಚ್ಚುವರಿ ಸಂಗ್ರಹ ಆಗಿರೋದ್ರಿಂದ, ಹೆಚ್ಚು ಮಳೆ ಆಗಿರೋದ್ರಿಂದ, ಒತ್ತಡ ಹೆಚ್ಚಿರೋದ್ರಿಂದ ಇವತ್ತು ಸುಮಾರು 4-5 ದಿನಗಳ ಕಾಲ ಈ ನೀರನ್ನು ಖಾಲಿ ಮಾಡಿದ ನಂತರ ಗೇಟನ್ನು ಫಿಕ್ಸ್ ಮಾಡ್ತಕ್ಕಂಥ ಕೆಲಸ ಸಾಧ್ಯತೆ ಆಗ್ತದೆ. ಎಲ್ಲ ಗೇಟ್ ಕೂಡ ಈಗ 20ಕ್ಕೂ ಹೆಚ್ಚು ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ, ಯಾಕಂದರೆ ಪ್ರೆಷರ್ ಕಂಟ್ರೋಲ್ ಮಾಡಬೇಕಲ್ಲ, ಹಾಗಾಗಿ 20ಕ್ಕೂ ಹೆಚ್ಚು ಗೇಟ್ಗಳನ್ನು ಓಪನ್ ಮಾಡಿದ್ದಾರೆ. TB ಬೋರ್ಡ್ ಸೆಕ್ರೆಟರಿಯವರು, ಜಲಸಂಪನ್ಮೂಲ ಸೆಕ್ರೆಟರಿಯವರು ಮತ್ತು ಎಲ್ಲರೂ ಕೂಡ ಕ್ರಮವಹಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನೋಡಿದ್ರಲ್ಲ, ಸಚಿವರು ಶಾಸಕರು ಹೇಳಿದಂತಹ ಮಾತನ್ನ, ಒಂದಲ್ಲ ಎರಡಲ್ಲ 65 TMC ನೀರು ಇಲ್ಲಿ ವೇಸ್ಟ್ ಆಗೋದು ಖಚಿತ.
ಹಾಗಾದ್ರೆ ಡ್ಯಾಮ್ ತುಂಬೋಕೆ ಏನೆಲ್ಲ ಹರಸಾಹಸ ಮಾಡುತ್ತೆ? ಮಳೆ ಬರಲೇಬೇಕು, ಮಳೆ ಬಂದ್ರೆ ಇಲ್ಲಿ ನೀರು ತುಂಬತ್ತೆ ಅನ್ನುವಂಥದ್ದು. ಆದ್ರೆ ಈಗ ಮಳೆ ಬಂದಿದೆ, ಡ್ಯಾಮ್ ತುಂಬಿದೆ. ಮಳೆ ಬಂದರೂ ಕೂಡ, ಡ್ಯಾಮ್ ತುಂಬಿದ್ರು ಕೂಡ ಈ ಸಲ ಏನು ಪ್ರಯೋಜನ ಇಲ್ಲದ ಹಾಗಾಗತ್ತಾ? ಡ್ಯಾಮ್ ತುಂಬೋಕೆ ಎಷ್ಟೊಂದು ಕಷ್ಟ ಆಯ್ತು, ಬೇಸಿಗೆಯಲ್ಲಿ ಹಾನಿ ಹಾನಿ ನೀರಿಗೂ ಕೂಡ ರೈತರು ಪರಿತಪಿಸಿದ್ರು. ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಈ ಸಲ ಅಂತಹ ಸಮಸ್ಯೆ ಇಲ್ಲಪ್ಪ ಅನ್ನುವಂತಹ ಒಂದು ರೀತಿಯ ನೆಮ್ಮದಿ ಇದ್ರೆ ಈಗ ಇಂತಹ ಪರಿಸ್ಥಿತಿ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗ ನೀರು ವೇಸ್ಟ್ ಆಗುತ್ತೆ. ಏನ್ ಮಾಡ್ತಾರೆ ಜಲಸಂಪನ್ಮೂಲ ಸಚಿವರಾಗಿರುವ ಡಿಕೆ ಶಿವಕುಮಾರ್ ಅವರು? ಚೀಫ್ ಇಂಜಿನಿಯರ್ ತಲೆದಂಡ ಆಗತ್ತ? ಆಗಿದೆ ಟಿವಿ ಗ್ಯಾಂಟ್ ನ 19ನೇ ಗೇಟ್, ಯಾಕಂದ್ರೆ ಈಗಾಗಲೇ ಚೈನ್ ಲಿಂಕ್ ಕಟ್ ಆಗಿದೆ. ನೀರಿನ ಹರಿವು ಯಾವ ರೀತಿಯಾಗಿದೆ, ಅಲ್ಲಿನ ಪರಿಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ವರದಿಯನ್ನ ಪ್ರತ್ಯಕ್ಷ ವರದಿಯ ಮೂಲಕ ಕೊಡ್ತಾರೆ ನಮ್ಮ ರಿಪೋರ್ಟರ್ ಶರಣಪ್ಪ ಬಾಚಲಪುರ. ಅದ್ರ ಬಗ್ಗೆ ಮಾಹಿತಿ